പിന്നെ സാനക്കോത്തിന് ഗായസ് എന്താ? ಐಸ್ ಮತ್ತೆ ಇಲ್ಲಿ ಮೊದಲು ಟರ್ಟಲ್ ಇತ್ತು, ಕ್ರಾಬ್ ಬೇಜಾನ್ ಇದೆ, ಹಾವು ಬೇಜಾನ್ ಇದೆ, ಇಲ್ಲಿಂದ ಅಲ್ಲಿವರೆಗ ಇದೆ ಟ್ರಾಫಿಕ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಂತೂ ಒಳ್ಳೆ ನಿದ್ದೆ ಮಾಡಿದೆ, 1 ಗಂಟೆಗೆ ಮಲಗಿದ್ದು, ಕರೆಕ್ಟಾಗಿ ಇವಾಗ ಇದ್ದಿದ್ದೀನಿ. ಸ್ವಲ್ಪ ಇವಾಗ ಫ್ರೀ ಆಗಿದೆ ಬಾಡಿ. ನೋಡಿ ವೆದರ್ ಸ್ವಲ್ಪ ಫಾಗ್ ಫಾಗ್ ಇದೆ, ಫುಲ್ಲು ಮಳೆ, ನೆನ್ನೆ ಎಲ್ಲ ಫುಲ್ ಮಳೆ ಬಂದ್ಬಿಟ್ಟೈತೆ. ನೆನ್ನೆ ಮಳೆ ಬಂದಿದ್ದು ಒಂದು ಸ್ವಲ್ಪ ಕೇಳಿಸ್ತು, ಏನಪ್ಪ ಆಮೇಲೆ ಕೇಳಿಸ್ಲೇ ಇಲ್ಲ, ನಿದ್ದೆ ಬಂದ್ಬಿಟ್ಟು ಮಲಗೋಬಿಟ್ಟಿದ್ವಿ. ಜೋರಾಗಿ ಬಂದೈತೆ. ಯಾಕೆ ಅಲ್ಲಿ ತಿನ್ನಲ್ವಾ, ಇದು ತಿಂತಾ ಇದೆಯಾ? ನೀನು ಹೋಗಲ್ವಾ ಪಾಪ? ಏನಿದು ಯಾವ್ದರದು? ವೆಲ್ಕಮ್. ಕ್ರಯಾನ್ಸ್ ತಾ ಇಲ್ಲ ಮಾಮೂಲಿನ ಬರೆಯದ ಡ್ರಾಯಿಂಗಾ? ಮತ್ತೆ ಬರೆಯದ? ಹೋಗಲ್ವಾ ಸ್ಕೂಲ್ಗೆ? ಎಕ್ಸಾಮ್ ಅಂದೆ ಇವತ್ತಿರೋದು ಎಕ್ಸಾಮ್, ಇವತ್ತು ಓದ್ಕೊಂಡು ಏನ್ ಮಾಡ್ತೀಯಾ? ಎಕ್ಸಾಮ್ ಇರೋದ ಇವತ್ತು, ಇವತ್ತು ಓದ್ಕೋಬೇಕಂತೆ. ಎಕ್ಸಾಮ್ ಇರೋ ದಿನ ಓದ್ಕತ್ತವಳೆ, ಇನ್ನು ನೆನ್ನೆ ಎಲ್ಲ ಓದಿಲ್ಲ, ಆಟ ಆಡ್ಕೊಂಡು ಇರ್ಬೇಕು ಅನ್ಸುತ್ತೆ. ಗಾಯ್ಸ್ ಮತ್ತೆ ಏನು ಮಾಡ್ಕೊಡಲ್ಲ, ಎಲ್ಲ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಎಲ್ಲ ಅಲ್ಲುಜಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ನೀನ್ ಯಾವಾಗ ಕಲಿಯೋದು? ಮಾಡೋದಲ್ಲ, ಯಾವಾಗ ಕಲಿಯೋದು? ಇನ್ನು ಸ್ನಾನಕ್ಕೆ ಹೋಗ್ತೀನಿ ಗಾಯ್ಸ್ ಅಂತ. ಸುಮ್ನೆ ಹಂಗ ಅಂತಾಳೆ, ಇನ್ನೇನ್ ರೆಡಿ ಮಾಡಿ ಕಳಿಸ್ತಾರೆ. ಎಕ್ಸಾಮ್ ಬೇರೆ ಐತೆ 9:30 ಇವಾಗ ಓದ್ತೀನಿ ಅಂತಳು, ಓದಿರ್ತಾಳೆ ಸುಮ್ ನಾಟಕ. ಗಾಯ್ಸ್ ಇವಾಗ ಈಚೆ ಹೋಗಿದ್ ಬಂದೆ, ನನ್ ಫ್ರೆಂಡ್ಗೆ ಕಾಲೇಜ್ ಲೇಟ್ ಆಗ್ಬಿಟ್ಟಿತ್ತು, ಬಿಟ್ಬಿಟ್ಟು ಈಗ ಬಂದೆ. ಅಲ್ಲಿ ಯಾರ್ದೋ ಗಾಡಿ ಬೇರೆ ಆಫ್ ಆಗ್ಬಿಟ್ಟಿತ್ತು, ಒಂದು 2 ಕಿಲೋಮೀಟರ್ ಸ್ಟೋ ಮಾಡಿ ಬರ್ತಾ ಸ್ವಲ್ಪ ಕಾಲ್ ನೋಯ್ತಾ ಇದೆ. ಯಾರು ಫಸ್ಟು ದಿನ ಆಯ್ತು ಸ್ಟೋ ಮಾಡಿ, ಎಲ್ಲ 2 ಕಿಲೋಮೀಟರ್ ಸ್ಟೋ ಮಾಡಿ ಸರ್ವಿಸ್ ಸ್ಟೇಷನ್ ಬಿಟ್ಟೆ. ಅಂಜಿ ಹಪ್ಪಳ ಬೇರೆ ಕೊಟ್ರು, ನೆನ್ನೆ ಬೇರೆ ಮರ್ತು ಬಿಟ್ಟಿದ್ರು, ಇವಾಗ ಇಸ್ಕೊಂಡು ಬಂದೆ. ನೋಡ ಯಾವ ಹಪ್ಪಳ ಅಂತ ನೋಡ. ಅಕ್ಕಿ ಹಪ್ಪಳ ಅಕ್ಕಿದ ಕೂದಲಲ್ಲ ಫಸ್ಟ್ ಆಯಿಲ್ ಹಾಕಿದ್ಮೇಲೆ ವಿಡಿಯೋನೇ ಮಾಡಬಾರ್ದು, ಸರ ಮಾಡ್ಕೊಂಡ್ ಮೇಲೆ ಮಾಡ್ಬೇಕು. ಗೈಸ್ ಇದು ಅತ್ತೆ ಮನೆ ಕೊಡ್ಬೇಕಂತೆ, ಹಾಲು ಮೊಸರು ಮಾಡ್ಬೇಕಂತ ಅದೇನು. ಗೈಸ್ ಹಾಲೆ ಮಳೆ ಬರ್ತೈತೆ, ಬರೀ ಮಳೆನೆ ಬರ್ತೈತೆ. ಎಣ್ಣೆಯಿಂದ ಬರೀತಾ ಇದೆಯಾ? ನೋಡಿ ಅನ್ವಿತಾ ಸ್ಕೂಲ್ಗೆ ಹೋಗಿಲ್ಲ, ಎಕ್ಸಾಮ್ ಐತಂತೆ, ಎಕ್ಸಾಮ್ಗೆ ಹೋಗಿಲ್ಲ. ನಾವೇನಾದ್ರು ಎಕ್ಸಾಮ್ಗೆ ಹೋಗಿಲ್ಲ ಅಂದಿದ್ರೆ ನಮ್ಮನೇಲಿ ವಾಡ್ದೆ ಕಳಿಸಿರೋರು. ಗೈಸ್ ಸ್ನಾನ ಮಾಡ್ಕೊಂಡು ಬಂದೆ, ತಿಂಡಿ ಇವತ್ತು ಉಪ್ಪಿಟ್ಟು ಮತ್ತೆ ಬಾತ್ ಮಾಡವ್ರೆ. ಬಾತು ಉಪ್ಪಿಟ್ಟು ಇದು ನಮ್ಮ ಅತ್ತೆ ಮನೆದು, ಇದು ನಮ್ಮ ಮನೇದು. ಸ್ವಲ್ಪ ಊಟ ಮಿಕ್ಕಿತ್ತು, ಬುರ್ನಾಗ್ ಮಾಡಿದ್ದು, ಇಲ್ಲಿ ಮನೇಲಿ ಯಾರು ತಿನ್ನಲ್ಲ, ಜಾಸ್ತಿ ಬೇರೆ ಮಾಡ್ಬಿಟ್ಟವ್ರೆ. ನೆನ್ನೆ ಮನೇಲಿ ಮಾಡಿರೋದೇ ಮಿಕ್ಕೈತೆ, ಅದಕ್ಕೆ ಫಿಶ್ ಹಾಕಕ್ ಹೋಗ್ತಾ ಇದೀನಿ ಮಠಕ್ಕೆ. ಈ ಮಳೆ ಬೇರೆ ಬರ್ತೈತೆ, ಯಾಕೋ ಮೈಸೂರು ಕೇರಳ ಥರ ಅನ್ನಿಸ್ತೈತಲ್ಲ. ಒಂದು ಫಸ್ಟ್ ದಿನ ಅಂತ ಏನು ಅನಿಸಿಲ್ಲ, 2-3 ದಿನದಿಂದ, ಇನ್ನೊಂದು ಲಾಸ್ಟ್ 2 ದಿನದಿಂದ ಹಂಗೆ ಅನ್ನಿಸ್ತೈತೆ. ಈ ಥರ ಬರಬಾರ್ದಪ್ಪ, ಫುಲ್ ಬರಬೇಕು. ಫುಲ್ ಬಂದರೆ ಏನೋ ಅನ್ಸಲ್ಲ, ಈ ಥರ ಸ್ವಲ್ಪ ಲೈಟ್ ಲೈಟಾಗಿ ಬಂದರೆ ಒಂಥರ ಏನೋ. ಫುಲ್ ಜೋರಾಗಿ ಬಂದುಬಿಟ್ರೆ ಸರಿ ಆರಾಮಾಗಿ ಮನೇಲಿ ಇರ್ಬೋದು, ಸ್ವಲ್ಪ ಬಂದುಬಿಟ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಲೈಟ್ ಲೈಟಾಗಿ ಬರ್ತಾನೆ ಇರ್ತದೆ ಯಾವಾಗಲೂ. ಇವತ್ತು ಫಿಶ್ ತೋರಿಸ್ತೀನಿ ಎಷ್ಟು ದೊಡ್ಡ ದೊಡ್ಡ ಫಿಶ್ ಇದೆ ಅಂತ. ಅದೊಂದು ಮೆಟ್ಲು ಫಿಲ್ ಆದರೆ ಫುಲ್ ಫಿಲ್ ಆಗಿಬಿಡುತ್ತೆ ನೋಡಿ, ಹೆಂಗೆ ಸಖತ್ತಾಗಿ ಕಾಣಿಸ್ತದೆ ಮಳೆ ಬಂದಾಗ. ಬರಬೇಕಲ್ಲ, ಬರುತ್ತೆ ಈಗ ನೋಡಿ, ಬಂತು. ಏನ್ ಗೊತ್ತಾ, ನೀವೇನಾರು ಮಾಡಿ ಕೈ ಎಳ್ಳಾಡಿಸಿ ಏನಾರು ಹಾಕಿ ಅದಕ್ಕೆ ಊಟ ಎಷ್ಟೇ 50 ಫೀಟ್ ಇದೆ ಡೌನು, ಊಟ ಹಾಕಿದ ತಕ್ಷಣ ಟಕ್ ಅಂತ ಬಂದ್ಬಿಡುತ್ತೆ, ಅದೆಲ್ಲಿರುತ್ತೋ 50 ಫೀಟ್ ಇಂದ ಅಷ್ಟು ಬೇಗ ಸೆನ್ಸ್ ಆಗುತ್ತೆ ಅದಕ್ಕೆ. ನೋಡಿದ್ರಲ್ಲಿ ಎಷ್ಟು ದೊಡ್ಡ ದೊಡ್ಡದಿದೆ, ಒಂದು ಆರೆಂಜ್ ಕಲರ್ ಇದೆ, ಒಂದು ಕಾಣಿಸ್ಬೇಕು. ಗೈಸ್ ಇವಾಗ ಸ್ಪೀಕರ್ ಒಳಗೆ ನೀರು ಹೋಗ್ಬಿಟ್ಟಿತ್ತು, ಫಿಕ್ಸ್ ಮೈ ಸ್ಪೀಕರ್ ಅಲ್ಲಿ ರೆಡಿ ಮಾಡಿದೆ. ಇದೇನು ಗೊತ್ತಾ, ಏನಾರು ಹತ್ರ ತುಂಬ ಹತ್ರ ಹೋದ್ರೆ ಫಿಶ್ಗಳು ಒಳಗಡೆ ಹೊಟ್ಟೋಗ್ಬಿಡ್ತದೆ, ಅಷ್ಟು ಹೆವಿ ಸೆನ್ಸೇಬಲ್ ನೋಡಿ ಕ್ರ್ಯಾಬು. ಗೈಸ್ ಮತ್ತೆ ಇಲ್ಲಿ ಮೊದಲು ಟರ್ಟಲ್ ಇತ್ತು, ಕ್ರ್ಯಾಬ್ ಬೇಜಾನ್ ಇದೆ, ಹಾವು ಬೇಜಾನ್ ಇದೆ, ಫಿಶ್ ಅಂತೂ ಹೆವಿ ಜಾಸ್ತಿ ಇದೆ. ಟರ್ಟಲ್ ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಜಾಸ್ತಿ ಕಾಣಿಸಲ್ಲ, ಅವಾಗವಾಗ ಬಂದು ಈ ಥರ ಕಟ್ಟೆ ಮೇಲೆ ಮುಳುಗಿರುತ್ತೆ, ಆಮೇಲೆ ಸಡನ್ನಾಗಿ ಮೇಲೆ ಹೊಟ್ಟೋಗುತ್ತೆ. ಮಳೆ ಜಾಸ್ತಿ ಆಗ್ತಾ ಇದೆ, ಮನೆಗೆ ಹೋಗ್ತೀನಿ. ಸೀಗ್ತಾನೆ 2 ರೈ ಮಾಡಿದೆ, ತಲೆಕ್ಸನ ಮಾಡಿ ಆಲೆ ಫುಲ್ ನೆಂದೋಗ್ಬಿಟ್ಟೆ, ಮತ್ತೆ 2 ರೈ ಮಾಡಬೇಕು. ನಾಲ್ಕು
ಕೊಡ ಬೆಳಿಗ್ಗೆ ಹಂಗೆ ಎದ್ದಿ ಎಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಿದೆ ಎಲ್ಲ ಬಟ್ಟೆ ಏನು ಕ್ಲೀನ್ ಮಾಡಿದ್ರೆ ಇವಾಗ ಬೈಸ್ಕೊಂಡೆ ಫುಲ್ ಇವಾಗ ಕಸ ಗುಡಿಸ್ಬೇಕಂತೆ ಫುಲ್ ಕಸ ಗುಡಿಸ್ಬಿಡ್ತೀನಿ ಇಲ್ಲಾಂದ್ರೆ ಬಂದ್ಮೇಲೆ ಅದಕ್ಕೂ ಬೈತಾರೆ ಪಲ್ಲಿ ಅಂತೂ ಪಾಪ ಚಿಕ್ಕದಾಗಿಂದನು ಇಲ್ಲೇ ಐತೆ ಇದೇ ಮನೆ ಇದ್ರದ್ದು ಇಲ್ಲೇ ಐತೆ ಇದು ಹತ್ತಕ್ಕಾಯ್ತಲ್ಲ ಬಿಡಕ್ಕಾಯ್ತಲ್ಲ ಇದಕ್ಕೆ ಇಲ್ಲೆಲ್ಲ ಸೈಡ್ಗೆ ಹಾಕದ ಪಾಪ ಫೋಟೋ ಕೂತ್ಕೊಂಡು ಮನೆ ಹುಡುಗೀಗ ತಳ್ಳಿದ್ರೆ ಹತ್ತು ನಿಮಿಷ ಆದ್ಮೇಲೆ ಹೆಂಗೋ ಕಸ ಗುಡಿಸ್ದೆ ಬಯಸ್ಕೊಳ್ಳೋ ತಪ್ಪು ಗಾಯ್ಸ್ ನೆನ್ನೆ ಸ್ಪ್ರೌಟ್ಸ್ ಉನಿ ಹಾಕಿಲ್ಲ ಮರ್ತು ಬಿಟ್ಟೆ ಖಾಲಿ ಆಗಿರ್ಬೇಕು ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಇತ್ತು ಫುಲ್ ಹಾಕ್ಬಿಟ್ಟಿದ್ದೆ ನೋಡೋದ ಅಂತಾರೆ ಫ್ರೂಟ್ಸ್ ಐತೆ ಇಷ್ಟು ಇಲ್ಲ ಅನ್ಕೊಂಡೆ ಹೆಂಗೋ ಸಿಗ್ತಲ್ಲ ಗಾಯ್ಸ್ ಇವಾಗ ಉನಿ ಹಾಕಿದ್ದೀನಿ ಗಾಯ್ಸ್ ಇವಾಗ ಒಂದು ಅರ್ಧ ಗಂಟೆ ಮಲಗಿದ್ದೆ ಮುಖ ತೊಳ್ಕೊಂಡು ಊಟ ತಂದಿಟ್ಟವ್ರೆ ತಿನ್ಬೇಕೀಗ ಸೂಫಿ ಸೂಫಿನ ಎರಡು ದಿನ ಆಯ್ತು ಮಾತಾಡ್ಸಿಲ್ಲ ಗಾಯ್ಸ್ ಏನು ನಾನು ಬಂದ ತಕ್ಷಣ ಬಂದ್ಬಿಡುತ್ತೆ ಬಾ ಗಾಯ್ಸ್ ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಟ ಆಡ್ತಿದ್ದೆ ಇವಾಗ ಎಲ್ಲ ಅವೆಲ್ಲ ಇಂಟ್ರೆಸ್ಟೇ ಇಲ್ಲ ಅಯ್ಯೋ ಏನೇನೋ ಕೆಲಸಗಳು ಏನೇನೋ ಥಿಂಕಿಂಗು ಏನು ಐದು ಗಂಟೆಗೆ ಫುಲ್ಲು ಸ್ಟ್ರೀಟ್ ಲೈಟ್ ಹಾಕ್ಬಿಟ್ಟವ್ರೆ ಈ ಸೈಡುವೆ ಏನೇ ನಿಮ್ಮ ಸ್ಕೂಲಲ್ಲಿ ಮರ ಬಿದ್ದೋಗೈತಾ ಅದ ಮುರಿದೋಗಿರೋದು ಯಾವತ್ತು ಐ ಸೋಯಾಬೀನು ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ ಫುಲ್ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ನೋಡಿ ಕರೆಂಟ್ ಉಡಿಸ್ತಾವ್ರೆ ಏನ್ ಮಾಡ್ತಿದ್ಯಾ ಎಕ್ಸಾಮ್ಗಾ ನಾ ಬೇಗ ರೆಡಿ ಆದೆ ಆರು ಗಂಟೆಗೆನೆ ವಾಕ್ ಮೆತ್ತು ವಾಕ್ ಮಾಡ್ಕೊಂಡು ಹೋಗ್ತೀನಿ ಯಾಕೋ ಒಂಥರ ಬೋರ್ ಹೊಡಿತೈತ್ ಮನೇಲಿ ವಾಕರ್ ಮಾಡೋ ಒಂದು ಸ್ವಲ್ಪ ಈಚೆ ಹೋದ್ರೆ ಸರಿ ಹೋಗ್ಬೋದು ಮತ್ತೆ ನೋಡಿ ನೆನ್ನೆ ಮಳೆ ಹೆಂಗ್ ನೀರು ತುಂಬ್ಕೊಬಿಟ್ಟೈತೆ ಪಾರ್ಕ್ ಎಲ್ಲ ಮಳೆ ಬರ್ತಾ ಸ್ವಲ್ಪ ಬಂದಿರ್ಬೇಕು ಅಂತಂದ್ರೆ ಫುಲ್ ಜೋರಾಗೆ ಬಂದ್ಬಿಟ್ಟೈತೆ ಗಾಯ್ಸ್ ಮತ್ತೆ ನೋಡಿ ಒಂಚೂರು ಸೌಂಡ್ ಇಲ್ಲ ರೋಡಲ್ಲಿ ಫುಲ್ಲು ಸೈಲೆಂಟು ಗಾಯ್ಸ್ ಇವಾಗ ಜಿಮ್ಮಿಗೆ ಬಂದಾಯ್ತು ವರ್ಕೌಟ್ ಮಾಡಬೇಕು ಇವತ್ತು ಜಸ್ಟ್ ಮತ್ತೆ ಯಾವ್ದು ಮಾಡ್ತೀನಿ ಬೈಸಿಪ್ಸ್ ಮಾಡ್ತೀನಿ ನಾಳೆ ಲೆಗ್ಸ್ ಮಾಡ್ತೀನಿ ಮತ್ತೆ ಇವತ್ತು ಈಚೆ ಶೂ ತಗೊಳಕ್ ಹೋಗ್ಬೇಕು ಫಾರ್ಮಲ್ಸು ಸಿಟಿಲಿ ರಶ್ ಬೇರೆ ಅದೊಂದು ಪ್ರಾಬ್ಲಮ್ಮು ಸಿಟಿಲಿ ಹೋಗೋಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಹೋಗೋಕ್ಕೆ ಆಗಲ್ಲ ಇವತ್ತು ಫಾರ್ಮಲ್ ಶೂ ತಗೋಬರ್ತೀನೋ ಬರಲ್ಲ ಗೊತ್ತಿಲ್ಲ 50-50 ಇದ್ದೀನಿ ಏನಾದ್ರೂ ತಲೆಗೆ ಬಂದ್ರೆ ವಾಪಸ್ ಹೋಗ್ಬೇಕು ಅಂತ ಹೋಗಿ ಬರ್ತೀನಿ ದುಷ್ಯಂತ ಅಂತ ಅಂತ್ಯ ಕೊಡ ಊದ್ಕೊಡ್ತೀನಿ ಎಲ್ಲಿ ಹಿಡ್ಕೋಬೇಕು ಹಿಡ್ಕೋ ಹಾ ಹಾ ಹೇಳು ದೊಡಮ್ಮ ಗಾಯ್ಸ್ ಇವಾಗ ಯಾವ್ದಾದ್ರು ಪ್ಲಾನ್ ಮಾಡ್ತಾರೆ ಟ್ರಿಪ್ಗೆ ಹೋಗೋದ ಅಂತ ಇನ್ನೊಂದು ಸ್ವಲ್ಪ ದಿವಸ ಈಗಲೇ ಅಲ್ಲ ಅದಕ್ಕೆ ಮಾತಾಡ್ತಾ ಇದ್ದೆ ಇವಾಗ ವಿಶ್ವಾಸ್ ಬರ್ತಾನೆ ವಿಶ್ವಾಸ್ ಜೊತೆ ಗಾಡೀಲಿ ಹೋಗ್ಬೇಕು ನಮ್ಮ ಮಾಮೂನ್ ಗಾಡಿನೂ ಇಲ್ಲ ನಮ್ಮ ಗಾಡಿನೂ ಇಲ್ಲ ಗಾಯ್ಸ್ ಇವತ್ತು ನೋಡಿ ಫುಲ್ ಮುಂಡೆ ಪಾರ್ಟಿ ಮಾಡೋದು 100 ಸಬ್ಸ್ಕ್ರೈಬರ್ಸ್ ಆಯಿತು ಯೂಟ್ಯೂಬಲ್ಲಿ ಗಾಯ್ಸ 100 ಸಬ್ಸ್ಕ್ರೈಬ್ ಆದಾಗ ಆಗ ಖುಷಿ ಯಾರಿಗೂ ಗೊತ್ತು ನನಗೆ ಮಾತ್ರ ಗೊತ್ತು 100 ಸಬ್ಸ್ಕ್ರೈಬರ್ ಆದಾಗ ಎಷ್ಟು ಖುಷಿಯಾಗುತ್ತೆ ಅಂತ ಇವ್ರಿಗೆಲ್ಲ ನಾರ್ಮಲ್ ಅನಿಸುತ್ತೆ ಬಟ್ ನಾನು ತೆಗೆದು ಖುಷಿಯಾಗಿದ್ದೀನಿ ಯಾಕಂದ್ರೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಚಾನಲಲ್ಲಿ ಫಸ್ಟ್ ಟೈಮ್ ಖುಷಿಯಾಗುತ್ತೆ ಫಸ್ಟ್ ಎಲ್ಲ ಹೊಸ ಹೊಸದಾದಾಗ ಆಮೇಲೆ ಜಾಸ್ತಿ ಆಗ್ತಾ ಏನು ಅನಿಸಲ್ಲ ಇವಾಗ ವಿಶ್ವಾಸ್ ಬಂದ ನಡೀರಿ ಇವಾಗ ಶೂ ತಗೊಬರೋದ ಏನ ಸಿಕ್ಕಲ್ಲ ಇಷ್ಟು ದಿನ ಆಯ್ತು ಫುಲ್ ಬ್ಯುಸಿನಾ ಓಕೆ ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ ಹಿಂದೆ ಮಾತಾಡಬೇಕು ಗಾಯ್ಸ್ ಲೈಟಿಂಗ್ ನೋಡಿ ಹೆಂಗ್ ಕಾಣ್ತಿದೆ ಇವತ್ತೇ ಬಂದಿರೋದು ಲೈಟಿಂಗ್ ನೋಡಕ್ಕೆ ಎಷ್ಟು ದಿನ ಆಗಿತ್ತು ಇವತ್ ನೋಡ್ತಾ ಇರೋದು ಲೈಟಿಂಗ್ ಎಷ್ಟೋ ದಿನ ಆದ್ಮೇಲೆ ಎಲ್ಲಿ ಕೆರಳಾಗುಟ್ಟಾಗಿದ್ವಿ ಲೈಟಿಂಗ್ ನೋಡಕ್ಕೂ ಆಗಿಲ್ಲ ಒಂದು ವಾರ ಬೇರೆ ಎಕ್ಸ್ಟೆಂಡ್ ಮಾಡವ್ರೆ ಲೈಟಿಂಗು ಚೆನ್ನಾಗಿ ಹಾಕೋರು ಈ ಸರಿ ಚಾಮುಂಡೇಶ್ವರಿ ಇದು ಅದೆಲ್ಲ ಹಾಕೋರೆ ಪ್ಯಾಲೇಸ್ ಸೈಡ್ ಅಂತೂ ಮಾತಾಡಂಗಿಲ್ಲ ಚೆನ್ನಾಗಿ ಹಾಕಿ ಹಾಕಿರ್ತಾರೆ ಈ ಸೈಡ್ ಮಾತ್ರ ಅಲ್ಟಿಮೇಟ್ ಆಗಿ ಹಾಕೋರು ಮಾತ್ರ ಲೈಟಿಂಗ್ಸು ಲಾಸ್ಟ್ ಟೈಮ್ ದಸರಾ ಟೈಮ್ ನೋಡಿದ್ದು ಆ ಟೈಮ್ ಅಂತೂ ಜಾಸ್ತಿ ಹಾಕಿರ್ಲಿಲ್ಲ ಈ ಸರಿ ಹಾಕೋರೆ ಚೆನ್ನಾಗೆ ಗಾಯ್ಸ್ ಮತ್ತೆ ಏನು ಟ್ರಾಫಿಕ್ಕು ಈ ಸೈಡು ಫುಲ್ಲು ಫುಲ್ ಟ್ರಾಫಿಕ್ ಈ ಸೈಡ್ ಬಸ್ ಸೈಡ್ಗೂ ತೆಗೆದ್ಬಿಟ್ಟಾರೆ ಮೊದಲೆಲ್ಲ ಬಸ್ ಹಾಕಿದ್ರು ಟ್ರಾಫಿಕ್ ಬಸ್ ಸೈಡ್ಗೂ ತೆಗೆದ್ಬಿಟ್ಟಾರೆ ನೋಡಿ ಎಷ್ಟು ಟ್ರಾಫಿಕ್ ಐತೆ ಇಲ್ಲಿಂದ ಅಲ್ಲಿವರೆಗೂ ಐತೆ ಟ್ರಾಫಿಕ್ಕು ಗಾಯ್ಸ್ ಮತ್ತೆ ಲಾಸ್ಟ್
ಟೈಮ್ ಹಿಂಗೆ ಹಾಕಿದ್ರು ಲೈಟಿಂಗ್ ಈ ಸೈಡ್, ಇವಾಗ್ಲೂ ಇದೇ ತರ ಹಾಕೋರು ಈ ಸೈಡ್. ಗಾಯ್ಸ್ ಇದ್ ನೋಡಿ, ಇದೇ ಗ್ರೀನ್ ಕಲರ್, ಲಾಸ್ಟ್ ಟೈಮ್ ಇದೇ ಸೇಮ್ ಹಾಕಿದ್ದು. ಲಾಸ್ಟ್ ಟೈಮ್ ಈ ಸೈಡ್ ಅಲ್ಲಿ ಹಾಕೇ ಇರ್ಲಿಲ್ಲ, ಈ ಟೈಮ್ ಈ ಸೈಡ್ ಹಾಕ್ಬಿಟ್ಟು ಚಿಕ್ ಚಿಕ್ ರೋಡ್ ಬಿಟ್ಟಿಲ್ಲ. ಗಾಯ್ಸ್ ಇವಾಗ ಶೂ ತಗೊಳಕ್ ರೀಚ್ ಆಗಿದ್ದೀವಿ. ಅಂಗಡಿಲ್ಲೇ ತಗೊಳೋದು ಯಾವಾಗ ಅವಾಗ ಅವಾಗ ಫಾರ್ಮಲ್ಸ್ ಫೀರ್ಮಲ್ಸ್ ಎಲ್ಲ ಬೇಕಾದ್ರೆ ಈ ಅಂಗಡಿಗೆ ಬರೋದು. ಅಷ್ಟು ದೊಡ್ಡ ದೊಡ್ಡದಲ್ಲೆಲ್ಲ ತಗೊಳಕ್ ಬದಲು ಇಲ್ಲೇ ತಗೋಬೋದು, ಯೂಸ್ ಮಾಡದೆ ವರ್ಷಕ್ಕೊಂದ್ಸರಿ. ಇವಾಗ ಶೂ ತಗೊಂಡಾಯ್ತು, ಡೈರೆಕ್ಟ್ ಮನೆಗೆ ಹೋಗೋದ. ಇವಾಗ ಟ್ರಾಫಿಕ್ ಇಲ್ಲ ಏನು. ಗಾಯ್ಸ್ ಈ ಸೈಡ್ ನೋಡಿ, ಎಲ್ಲ ಫುಲ್ ರಶ್, ಇಡ್ಲಿ ಎಲ್ಲ ತಿಂಡಿ. ಶೂ ತಗೊಂಡಾಯ್ತು, ತೋರಿಸ್ತೀನಿ ಯಾವ ತರ ಶೂ ಅಂತ. ಗಾಯ್ಸ್ ಈ ತರ ಶೂ ಅಂದ್ರೆ ನನ್ಗೇನಂದ್ರೆ ಜಾಸ್ತಿ ಶೈನಿ ಆಗಲ್ಲ ಅಂದಿತ್ತು. ಅದಂತೂ ಎಲ್ಲಿ ಫುಲ್ ಶೈನಿ, ನನ್ಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ತುಂಬಾ ಒಳ್ಳೆ ಕಣ್ಣು ಹೊಡೆದಂಗೆ ಆಗ್ತಿತ್ತು. ಇದೊಂಥರ ಪಾಲಿಶ್ ಚೆನ್ನಾಗಿದೆ, ಅದಕ್ಕೆ ತಗೊಂಡೆ. ನ್ಯೂ ಬಡಿ ಈ ಶೂನ ಎತ್ತೇ ಇಟ್ಟಿಲ್ಲ, ಬೈಸ್ಕೊಳ್ಬೇಕಾಯ್ತದೆ ಅಮ್ಮನ ಹತ್ರ. ಮತ್ತೆ ಇದು ಫುಲ್ ಮೇಲೆ ಹಾಕ್ತಾವ ಅಲ್ಲೇ. ಶೂ ಒಂದು ತಗೋಬೇಕಾಗಿತ್ತು, ಶೂ ತಗೊಂಡಾಯ್ತು. ಇನ್ನು ಮಿಕ್ಕಿದೆಲ್ಲ ಬುಕ್ ಮಾಡಿದ್ದೀನಿ, ಎಲ್ಲ ಮನೆಗೆ ಬರುತ್ತೆ. ಇನ್ನೇನು ಪ್ರಾಬ್ಲಮ್, ನಾ ಪ್ಯಾಕಿಂಗ್ ಒಂದು ಮಾಡಬೇಕಷ್ಟೆ. ನಾಳೆ ಇಲ್ಲ ನಾಳಿದ್ದು ಮಾಡ್ತೀನಿ, ನಾಳೆ ಆಗಲ್ಲ. ಇಸ್ ಒಂದು ಚಪಾತಿ ತಿಂತ ಇದ್ದೀನಿ ಇವತ್ತು, ಸಾಕು. ಇದೇನೋ ಪಲ್ಯ ಮತ್ತು ಇದೇನು ಕೊಟ್ಟವರೋ ಗೊತ್ತಿಲ್ಲ. ಬೆಳಗ್ಗೆನೂ ರೈಸ್ ತಿಂದಿದ್ದು, ಮಧ್ಯಾಹ್ನನೂ ರೈಸು, ನೈಟ್ ಚಪಾತಿ, ಬರೀ ರೈಸ್ ರೈಸ್ ಆಗೋಗುತ್ತೆ. ಗೈಸ್ ಇವಾಗ 11 o'clock, ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬೈ.